ಸಾಮಾನ್ಯವಾಗಿ ಎಲ್ರು ಕೂಡ ಅನ್ಕೊಳ್ತೀವಿ ತಮ್ಮ ಮಕ್ಕಳು ತುಂಬ ಕುಟುಂಬದಲ್ಲಿ ಬೆಳಿಬೇಕು ಅಜ್ಜ ಅಜ್ಜಿ ಜೊತೆಯಲ್ಲಿ ಬೆಳಿಬೇಕು ಅಂತ ಯಾಕಂದ್ರೆ ಒಂದೊಳ್ಳೆ ಸಂಸ್ಕಾರ ಬರುತ್ತೆ ಪ್ರೀತಿ ಬಾಂಧವ್ಯದ ಬಗ್ಗೆ ಗೊತ್ತಿರತ್ತೆ ಅಂತ ಆದ್ರೆ ನಾನು ಈಗ ಒಂದು ಘಟನೆಯನ್ನ ಹೇಳೋಕೆ ಹೊರಟಿದೀನಿ ನಿಜಕ್ಕೂ ಅದು ಶಾಕ್ ಆಗಿರುತ್ತೆ ಯಾಕಂದ್ರೆ ಅದು ಬೆಂಗಳೂರಿನಲ್ಲಿ ಈ ಒಂದು ಘಟನೆ ನಡೆದಿದೆ ಏನು ಸ್ವಂತ ತಾತ ಏನಿರ್ತಾನೆ ಮೊಮ್ಮಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಕಿದ್ದಾನೆ ಅದು ಕೇವಲ ಆರು ವರ್ಷದ ಪುಟ್ಟ ಮಗು ಸೊ ಈ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಜೊತೆಗೆ ಫೋಕ್ಸೋ ಪ್ರಕರಣ ಕೂಡ ಈ ಬಗ್ಗೆ ದಾಖಲಾಗಿದೆ ಹಾಗಾದ್ರೆ ಅದು ಎಲ್ಲಿ ನಡೆದಿದೆ ಅನ್ನುವಂತಹ ವಿಚಾರಗಳನ್ನ ನಾವು ನೋಡೋದಾದ್ರೆ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಕೇವಲ ಆರು ವರ್ಷದ ಮಗು ಅದು ತಂದೆ ತಾಯಿ ಆ ಮಗುವನ್ನ ಬಿಟ್ಟು ಕೆಲಸಕ್ಕೆ ಕೆಲ್ಸಕ್ಕೆ ಹೋಗಿರ್ತಾರಂತೆ ಮಂಗಳವಾರ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ಅಂದ್ರೆ ಆ ವರ್ಷದ ಮಗು ಏನಿದೆ ಆ ಮಗುವಿನ ಸ್ವಂತ ಅಜ್ಜನೇ ಲೈಂಗಿಕ ದೌರ್ಜನ್ಯವನ್ನ ಎಸಗಿರೋದು ಇದು ನಿಜಕ್ಕೂ ಕೂಡ ಶಾಕ್ ಆಗತ್ತೆ ಯಾಕಂದ್ರೆ ಒಂದು ಫ್ಯಾಮಿಲಿ ಅಂದ ತಕ್ಷಣ ಅಜ್ಜ ಅಜ್ಜಿ ಜೊತೆಗಿದ್ರೆ ಮಕ್ಕಳು ಸೇಫ್ ಅಂತ ಅನ್ಕೊಳ್ತೀವಿ ಆದ್ರೆ ಈ ಘಟನೆಯನ್ನ ನೋಡಿದಾಗ ನಿಜಕ್ಕೂ ಇದು ತುಂಬಾ ವಿಚಿತ್ರ ಅನ್ಸುತ್ತೆ ವಿಚಿತ್ರ ಅನ್ಸಿದ್ರು ಕೂಡ ಇದು ಸತ್ಯ ಸೊ ಈ ಘಟನೆ ಸಂಬಂಧ ಫೋಕ್ಸೋ ಪ್ರಕರಣ ದಾಖಲಾಗಿದೆ ಸೊ ಈ ಒಂದು ಪ್ರಕರಣವನ್ನ ದಾಖಲು ಮಾಡಿರುವಂತದ್ದು ಆ ಮಗುವಿನ ತಾಯಿ ಮಂಗಳವಾರ ಮಗುವಿನ ತಂದೆ ತಾಯಿ ಇಬ್ರು ಕೂಡ ಕೆಲಸಕ್ಕೆ ಅಂತ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಮಗುವಿನ ಮೇಲೆ ಈ ಒಂದು ಲೈಂಗಿಕ ದೌರ್ಜನ್ಯವನ್ನ ಈ ಒಂದು ಅಜ್ಜನ ಎಸ್ಕಿರೋದು ಆ ಅಜ್ಜನ ಹೆಸರನ್ನು ಕೂಡ ಹೇಳ್ಬಿಡ್ತೀನಿ ಸೊ ಚಕ್ರವರ್ತಿ ಎನ್ನುವಂತಹ ಹೆಸರು ಅವರದು ಅರವತ್ತು ವರ್ಷ ಆಗಿರುತ್ತೆ ಆರು ವರ್ಷದ ಮಗು ಇನ್ನೊಂದ್ ಕಡೆ ಅರವತ್ತು ವರ್ಷದ ವೃದ್ಧ ಆ ತಾತ ವೃದ್ಧ ಅನ್ನೋದಕ್ಕಿಂತ ಆ ಮಗುವಿನ ತಾತ ನಾವು ಸಾಕಷ್ಟು ಈ ರೀತಿಯ ಘಟನೆಗಳನ್ನ ನೋಡಿರ್ತೀವಿ ಚಿಕ್ಕ ಮಕ್ಕಳ ಮೇಲೆ ಯಾರೋ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರಂತೆ ರೋಡ್ ಅಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ಮಾಡಿದ್ರಂತೆ ಬಸ್ ಅಲ್ಲಿ ಮಾಡಿದ್ರಂತೆ ಅಥವಾ ಬೇರೆ ಬೇರೆ ಎಲ್ಲೋ ಕಡೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರಂತೆ ಆದ್ರೆ ಇದು ಆ ಮಗುವಿನ ಮನೆಯಲ್ಲೇ ನಡೆದಿರುವಂತಹ ಘಟನೆ ಸ್ವಂತ ಅಜ್ಜ ಅರವತ್ತು ವರ್ಷದ ಅಜ್ಜ ಈ ಒಂದು ಚಿಕ್ಕ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಸೊ ಇಂತ ಘಟನೆಗಳು ನಡೆಯುತ್ತಾ ಅನ್ನುವಂಥದ್ದು ಅನ್ಸುತ್ತೆ ನಿಜಕ್ಕೂ ಕೂಡ ಬೇಜಾರಾಗತ್ತೆ ಅಂದ್ರೆ ತಂದೆ ತಾಯಿ ಮಕ್ಕಳನ್ನ ಬಿಟ್ಟು ಹೋಗೋದಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ ಬರುತ್ತೆ ಸೊ ನಾನು ಹೇಳ್ದೆ ಆಲ್ರೆಡಿ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಫೋಕ್ಸೋ ಪ್ರಕರಣ ದಾಖಲಾಗಿದೆ ಅಂತ ಮಂಗಳವಾರ ಈ ಒಂದು ಘಟನೆ ನಡೆಯುತ್ತೆ ಸೊ ಘಟನೆ ನಡೆದ ಬಳಿಕ ಘಟನೆ ಆ ಒಂದು ಮಗುವಿನ ತಾಯಿಗೆ ಗೊತ್ತಾಗುತ್ತೆ ಈ ರೀತಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಬಟ್ ಆ ಒಂದು ತಾಯಿಗೆ ತನ್ನ ಗಂಡ ಅಂದ್ರೆ ಮಗುವಿನ ತಂದೆ ಮತ್ತೆ ಈ ಒಂದು ಅಜ್ಜ ಏನಿದ್ದಾರೆ ಸೊ ಇಬ್ರು ಕೂಡ ಹೆದರ್ಸ್ತಿದ್ರು ಅನ್ನುವಂತಹ ವಿಚಾರ ಕೂಡ ಈ ಒಂದು ವಿಚಾರವನ್ನ ಯಾರಿಗೂ ಕೂಡ ಹೇಳ್ಬಾರ್ದು ಅಷ್ಟೇ ಅಲ್ಲದೆ ಈ ಒಂದು ಮನೆ ಏನಿದೆ ಅದನ್ನ ಮಗುವಿನ ಹೆಸರಿಗೆ ಬರ್ಕೊಡ್ತೀವಿ ಒಡವೆಯನ್ನ ಕೊಡಿಸ್ತೀವಿ ಯಾವುದೇ ಕಾರಣಕ್ಕೂ ಈ ವಿಚಾರವನ್ನ ಹೊರಗಡೆ ಹೇಳ್ಬಾರ್ದು ಅಂತ ಆದ್ರೆ ತಾಯಿ ಆ ಸಂದರ್ಭದಲ್ಲಿ ಗಂಡ ಒಂದ್ ಕಡೆ ಇರ್ತಾನೆ ಮತ್ತೆ ಮಾವ ಅಂದ್ರೆ ಅವ್ರಿಗೆ ಮಾವ ಈ ಮಗುವಿಗೆ ಅಜ್ಜ ಸೊ ಅವರು ಕೂಡ ಇರ್ತಾರೆ ಆ ಸಂದರ್ಭದಲ್ಲಿ ತಾಯಿಗೆ ಹೆದರಿಕೆ ಆದ್ರೆ ಬುಧವಾರ ಆಕೆ ಆ ಮಗುವನ್ನ ಅಕ್ಕಪಕ್ಕದ ಮನೆಯವರ ಸಹಾಯದೊಂದಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಆಸ್ಪತ್ರೆಗೆ ಕರೆದುಕೊಂಡು ಹೋದ ಬಳಿಕ ಸೊ ಆಕೆ ಈ ಒಂದು ಪ್ರಕರಣವನ್ನ ಫೈಲ್ ಮಾಡಿರುವಂತದ್ದು ಜೊತೆಗೆ ನಾವಿಲ್ಲಿ ಗಮನಿಸಿರ್ಬೋದು ಈಗ ಅರವತ್ತು ವರ್ಷದ ಅಜ್ಜನ್ ಹೆಸರು ಚಕ್ರವರ್ತಿ ಅಂತ ಬಟ್ ಅವರು ಎಸ್ಕೇಪ್ ಆಗಿದ್ದಾರೆ ಯಾವಾಗ ಪ್ರಕರಣ ದಾಖಲಾಗತ್ತೋ ಎಸ್ಕೇಪ್ ಆಗಿದ್ದಾರೆ ಆದ್ರೆ ಪೊಲೀಸರು ಬಾಲಕಿ ತಂದೆಯಾಗಿರುವಂತಹ ರಂಜಿತ್ ಕುಮಾರ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಸೊ ಅಂದ್ರೆ ಈ ಪ್ರಕರಣದಲ್ಲಿ ತಂದೆ ಕೂಡ ಬಾಲಕಿಯ ತಂದೆ ಕೂಡ ಶಾಮೀಲಾಗಿರುವಂತದ್ದು ಅಷ್ಟೇ ಅಲ್ಲದೆ ಆ ಒಂದು ಸೊಸೆಗೆ ಆಮಿಷವನ್ನ ಒಡ್ತಾರೆ ಬಂಗಾರವನ್ನ ಮಾಡ್ಕೊಡ್ತೀವಿ ಅಥವಾ ಈ ಒಂದು ಮನೆಯನ್ನ ಮೊಮ್ಮಗಳ ಹೆಸರಿಗೆ ಮಾಡ್ಕೊಡ್ತೀವಿ ಅಂತ ಆದ್ರೆ ಈ ಒಂದು ಘಟನೆಯನ್ನ ನೋಡಿದಾಗ ನಿಜಕ್ಕೂ ಕೂಡ ಶಾಕ್ ಆಗತ್ತೆ ಯಾಕಂದ್ರೆ ಸ್ವಂತ ಅಜ್ಜ ಮೊಮ್ಮಗಳ ಮೇಲೆ ಈ ರೀತಿ ಮಾಡುವುದಕ್ಕೆ ಸಾಧ್ಯನಾ ಅಂತ ಬಟ್ ವೈದ್ಯಕೀಯ ತಪಾಸಣೆ ವೇಳೆ ಕೂಡ ಗೊತ್ತಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಸದ್ಯ ಏನು ಈ ಒಂದು ಪ್ರಕರಣದ ಕುರಿತು ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ನೋಡಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ